ಥಳಗಳ ತಾಲೂಕಿನ ಎರೆಬುದಿಹಾಳ ಗ್ರಾಮದಲ್ಲಿ ಕಳೆದ ಎರಡು ದಿನದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕೆರೆ ತುಂಬಿ ಊರಲ್ಲಿ ನುಗ್ಗುತ್ತಿದೆ. ಯಾವುದೋ ಜಮೀನು ವಿವಾದದ ಸಮಸ್ಯೆಯಿಂದ ಊರವರೆಗೆ ಹೋಗಬೇಕಿದ್ದ ನೀರು ಗ್ರಾಮ ವಸತಿ ಜನ ನಿಬಿಡ ಸ್ಥಳಗಳಿಗೆ ನೀರು ನುಗ್ಗುತ್ತಿರುವುದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಮಳೆ ನೀರಿನ ಜೊತೆಗೆ ವಿಷಪೂರಿತ ಹಾವುಗಳು ಊರಿನೊಳಗೆ ಪ್ರವೇಶಿಸಿದೆ. ಅಷ್ಟೇ ಅಲ್ಲದೆ ಎರಡು ದಿನದಿಂದ ಗ್ರಾಮಕ್ಕೆ ವಿದ್ಯುತ್ ಸ್ಥಗಿತವಾಗಿದ್ದು ವರ್ಷವಿಡೀ ಬಿತ್ತನೆಗಾಗಿ ಕೂಡಿಟ್ಟ ಬೀಜಗಳು ಧಾನ್ಯಗಳು ನೀರು ಪಾಲಾಗಿದೆ. ಅದೇ ರೀತಿ ಸುರಿದ ಮಳೆಗೆ ಶಾಲಾ ಕಾಲೇಜುಗಳು ರಜೆ ನೀಡಿವೆ. ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಈ ಹಿಂದೆ ಹಲವು ಬಾರಿ ಮನವಿ ನೀಡಿದರೂ ಸರಿಯಾಗಿ ಸ್ಪಂದಿಸದೇ ಇರುವ ಕಾರಣ ಗ್ರಾಮದ ಗ್ರಾಮಸ್ಥರು ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದರು. ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೊನೆಗೆ ಗ್ರಾಮಸ್ಥರಿಗೆ ನೀರು ಸರಿಯಾಗಿ ಮಾರ್ಗವಾಗಿ ಹೋಗಲು ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು.